ಇವತ್ತೊಂದು ರೈಡ್ಗೆ ಬಂದಿದ್ದೀವಿ. ಆ ರೈಡ್ ಎಲ್ಲಿಗೆ ಅಂದರೆ ಅಚ್ಚಲು ಬೆಟ್ಟಕ್ಕೆ. ಅಚ್ಚಲು ಬೆಟ್ಟ ಎಲ್ಲಿದೆ ಅಂದರೆ ಕನಕಪುರ ಹತ್ರ ಇದೆ. ಗೂಗಲ್ ಮ್ಯಾಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡ್ತೀನಿ. ಆರಾಮಾಗಿ ಅದನ್ನು ಫಾಲೋ ಮಾಡ್ಕೊಂಡು ಬರ್ಬೋದು ಅಂದ್ಕೋಬೇಡಿ, ಯಾಕಂದರೆ ಗೂಗಲ್ ಮ್ಯಾಪ್ ಲಿಂಕು ಊರ್ ಮಧ್ಯದಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಅಲ್ಲಿ ಆ್ಯಕ್ಚುಲಿ ನೀವು ಲೋಕಲೈಟ್ಸ್ ಹೆಲ್ಪ್ ತೊಗೊಳ್ಳೇಬೇಕು, ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಅದೇ ಅಚ್ಚಲು ಬೆಟ್ಟ ಅಂತ, ಬಟ್ ಆ್ಯಕ್ಚುಲಿ ಅಲ್ಲ. ಆ್ಯಕ್ಚುಲ್ ಬೆಟ್ಟ ಇರೋದು ಊರಿನ ಹಿಂಭಾಗ. ಆ ತುದಿ ಬೆಟ್ಟದವರೆಗೂ ಹೋಗ್ಬೋದು, ಅಂದರೆ ನಂದಿ ಎಲ್ಲಿ ಸ್ಥಾಪನೆ ಆಗಿದೆಯೋ, ಎಡ್ಜ್ ಆಫ್ ದ ಹಿಲ್ ನಂದಿ ಸ್ಥಾಪನೆ ಆಗಿದೆ. ಸೊ ಅಲ್ಲಿವರೆಗೂ ನೀವು ಬೈಕ್ ತೊಗೊಂಡು ಹೋಗ್ಬೋದು. ಬಟ್ ಈ ರೂಟ್ನ, ಈ ಗೋಪುರ ವ್ಯೂ ಅಲ್ಲಿ ನೋಡ್ತಾ ಇದ್ರಲ್ಲ, ಈ ರೂಟ್ನ ಹುಡ್ಕೋಕ್ಕೆ ಸಾಕಷ್ಟು ಕಷ್ಟಪಟ್ವಿ, ಅಂದರೆ ಲೋಕಲೈಟ್ಸ್ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಗೋಪುರ ಆನ್ ಮಾಡ್ಕೊಂಡಿದೆ, ಬಟ್ ಸಡನ್ನಾಗಿ ಅದು ಹೆಂಗೆ ಆಫ್ ಆಯಿತು ಅಂತ ಗೊತ್ತಿಲ್ಲ. ತುಂಬಾ ಆಫ್ ರೋಡಿಂಗ್ ಇದೆ, ಸಖತ್ತಾಗಿತ್ತು ಆಫ್ ರೋಡಿಂಗ್ ಮಾತ್ರ, ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಬಟ್ ಸೋಲೋ ರೈಡರ್ಸ್ಗೆ ನಾನು ರೆಕಮೆಂಡ್ ಮಾಡಲ್ಲ, ಯಾಕಂದರೆ ತುಂಬಾ ದೊಡ್ಡ ಹೇರ್ ಪೆನ್ಸು ಮತ್ತು ಆಫ್ ರೋಡಿಂಗ್ ಸ್ಟಫ್ ತುಂಬಾ ಇದೆ. ಸೊ ಯಾರಾದರೂ ಒಬ್ರು ಇರಲೇಬೇಕು, ಸಡನ್ನಾಗಿ ಬೈಕ್ ಬಿತ್ತು ಅಂದ್ರೂ ಯಾರಾದರೂ ಒಬ್ಬರು ಸಪೋರ್ಟ್ಗಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಸೋಲೋ ರೈಡರ್ಸ್ಗೆ ಏನು ರೆಕಮೆಂಡ್ ಮಾಡಲ್ಲ. ಜನತೆಗೆ ನನ್ನ ಕೋಟಿ ನಮನಗಳು. ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ವೀಕೆಂಡ್ ರಾಕ್ಸ್ ವಿತ್ ಜೈ. ಏನಪ್ಪಾ ಬ್ಯಾಕ್ಗ್ರೌಂಡ್ ಇತ್ತಗದಾಗಿದೆ ಅಂತ ನೋಡ್ತಾ ಇದ್ರ? ಎಸ್, ಇವತ್ತೊಂದು ಬೆಟ್ಟಕ್ಕೆ ರೈಡ್ ಮಾಡಿದ್ದೀವಿ. ಆ ಬೆಟ್ಟದ ಹೆಸರು ಬಂದ್ಬಿಟ್ಟು ಅಚ್ಚಲು ಬೆಟ್ಟ ಅಂತ. ಅಚ್ಚಲು ಬೆಟ್ಟ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಬಟ್ ಈ ಅಚ್ಚಲು ಬೆಟ್ಟಲ್ಲಿ ಏನು ವಿಶೇಷತೆ ಅಂದರೆ ಒಂದು ನಂದಿನ ಸ್ಥಾಪನೆ ಮಾಡಿದ್ದಾರೆ. ಆ ನಂದಿನ ಸ್ಥಾಪನೆ ಮಾಡಿರೋದು ಎಷ್ಟು ಹೈಟಲ್ಲಿ ಅಂದರೆ ಅಷ್ಟು ಹೈಟಲ್ಲಿ, ತುಂಬಾ ಅದ್ಭುತವಾಗಿದೆ. ಆ ನಂದಿ ಹೇಗಿದೆ, ಹಾಗೆ ಸುತ್ತಮುತ್ತ ಜಾಗ ಹೇಗಿದೆ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ಪರಿಚಯಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಸೊ ಅಚ್ಚಲು ಬೆಟ್ಟ ಬಂದ್ಬಿಟ್ಟು ತುಂಬಾನೇ ದೂರ ಇದೆ, ಒಂದು 60-70 ಕಿಲೋಮೀಟರ್ಸ್ ಏನೋ, ಶಾರ್ಟ್ ರೈಡ್ ಅಂತ ಬರ್ಬೋದು ವೀಕೆಂಡ್ಸ್ ಅಲ್ಲಿ. ಬಟ್ ಇವತ್ತು ವೀಕೆಂಡ್ ಅಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ, ಕೇಳೋಣ ಅವ್ರ ಒಪಿನಿಯನ್ ಹೇಗಿದೆ ಮತ್ತೆ ಹೇಗನ್ಸ್ತು ಈ ಬೆಟ್ಟಕ್ಕೆ ರೀಚ್ ಆಗಕ್ಕೆ. ತುಂಬಾನೇ ಆಫ್ ರೋಡ್ ಮಾಡ್ಕೊಂಡ್ ಬಂದ್ವಿ. ನಿತಿನ, ಹೇಗನ್ನಿಸ್ತದೆ ನಿತಿನ, ಕ್ರೇಜಿ ಆಗಿಲ್ಲ ಜಾಗ? ಆಫ್ ರೋಡಿಂಗ್ ಆಫ್ ರೋಡಿಂಗ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ಏನ್ ಹೇಳಿದ್ರು, ಫ್ಯಾಮಿಲಿಗೆ ಸ್ವಲ್ಪ ಡೌಟ್ ಮಚ್ಚಿ ಇಲ್ಲಿಗೆಲ್ಲ ಬರಕ್ಕೆ, ಯಾಕಂದ್ರೆ ಬೈಕಲ್ಲಿ ಬರ್ಬೋದು, ಕಾರಲ್ಲೆಲ್ಲ ಬರಕ್ಕಾಗಲ್ಲ. ಬಟ್ ಆಫ್ ರೋಡಿಂಗ್ ಮಾತ್ರ ಸಖತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಬುಲೆಟ್ ಅಲ್ಲಿ ಬಂದ್ವಿ, ತುಂಬಾ ಚೆನ್ನಾಗಿತ್ತು ಜಾಗ ನೋಡಿದ್ರೆ. ಕಾರ್ಪೊರೇಟ್ ಜನತೆಗೆ ಒಳ್ಳೆ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು ನಾವು. ಏನಕ್ಕೆ ಅಂದ್ರೆ ವಾರ ಪೂರ್ತಿ ಕಂಪ್ಯೂಟರ್ ಮುಂದೆ ಕೂತಿರ್ತೀರಾ, 2 ದಿವಸ ಬಂದು ನೇಚರ್ ಅಲ್ಲಿ ಕುತ್ಕೊಳ್ಳಿ, ನಿಮ್ಗೆ ಗ್ಯಾರಂಟಿ ಸಿಸ್ಟಮ್ ಅಲ್ಲ, ಎಲ್ಲ ಮರ್ತ್ಬಿಟ್ಟು ಇಲ್ಲೇ ಇದ್ಬಿಡ್ತೀರಾ ಅವ್ನು ಟೆಂಟ್ ಹಾಕೊಂಡು. ಅದಂತೂ ಕ್ರೇಜಿ ಆಗಿ ಹೇಳಿದೆ, ಫುಲ್ಲು ಕಷ್ಟ ಪಡ್ತಾ ಇರ್ತೀವಿ ವಾರ ಪೂರ್ತಿ, IT ಎಂಪ್ಲಾಯೀಸ್ ಬಾಳೆ ಅದು ಹೇಳಬೇಕು ಅಂದರೆ. ಬಟ್ ಈ ಥರ ಜಾಗಕ್ಕೆ ಬಂದರೆ ಒಂಥರ ತುಂಬಾ ಒಂಥರ ಏನೋ ಒಂಥರ ಸ್ಪೆಷಾಲಿಟಿ, ಆ ಫ್ರೆಶ್ ಗಾಳಿ ಆಗಿರ್ಬೋದು. ಈ ಹಳ್ಳಿ ವಾತಾವರಣ ಎಲ್ಲೂ ಸಿಗಲ್ಲ, ಅದಂತೂ ನಿಜ. ಬ್ಯಾಂಗ್ಳೂರ್ ಜನತೆಗೆ ಹಳ್ಳಿ ವಾತಾವರಣ ಬೇಕಂದ್ರೆ ಇದು ಪಕ್ಕಾ ಹಳ್ಳಿ ಸೊಗಡಿದೆ ಇಲ್ಲಿ. ಈ ಹಳ್ಳಿ ಸೊಗಡಲ್ಲಿ ನೀವು ಮಧ್ಯದಲ್ಲಿ ನಿಂತ್ಕೊಂಡ್ರೆ ನಾವು ಸ್ವಲ್ಪ ಹೊತ್ತು ಹಳೆ ಬೆಂಗಳೂರವರು ಅನ್ಸುತ್ತೆ. ಕ್ರೇಜಿ ಮಾತ್ರ ಬಾಯ್ಸ್, ಕ್ರೇಜಿ ಆಗಿದೆ ಇಲ್ಲಿಂದ ವ್ಯೂ ನೋಡೋದಿಲ್ಲ. ಆ ಗಾಳಿ, ಆ ವಾವ್, ಅಮೇಜಿಂಗ್, ಆಕ್ಚುಲಿ ಆಸಮ್ ಆಗಿದೆ ಜಾಗ ಮಾತ್ರ. ಬಟ್ ಇಲ್ಲೊಂದು ಚಿಕ್ಕ ಟೆಂಪಲ್ ಕೂಡ ಇದೆ. ಬಟ್ ಆದರೆ ನಂದಿ ಮಾತ್ರ ಲೊಕೇಟ್ ಆಗಿರೋದು ಬೆಟ್ಟದ ತುದಿಯಲ್ಲಿ, ಎಡ್ಜ್ ಆಫ್ ದ ಹಿಲ್ ಹೇಳಬೇಕು ಅಂದರೆ. ನೋಡ್ತೀರಾ, ಇಲ್ಲಿಂದ ನಂದಿನೂ ಕಾಣಿಸುತ್ತೆ.
ನೋಡಿ ನಂದಿ ಮಾತ್ರ ಲೊಕೇಟ್ ಆಗಿರೋ ಜಾಗ ಮಾತ್ರ ನೋಡಿ, ಈ ಶಿವಗಂಗೆ ನೋಡಿದ್ದೀರಾ, ಶಿವಗಂಗೆಯಲ್ಲಿ ಆ ಎಡ್ಜು ಲೈಕ್ ಆ ನಂದಿ ಇರುವಾಗ ಆ ಕಂಬಿ ಇರುತ್ತೆ, ಬಟ್ ಇಲ್ಲಿ ಕ್ರೇಜಿ ಆಗಿದೆ, ಫುಲ್ ಸಿಮೆಂಟ್ ಸಿಮೆಂಟ್ ಹಾಕ್ಬಿಟ್ಟು ಕಲ್ಲು ಇದು ಮಾಡಿದ್ದಾರೆ. ಇಲ್ಲಿಂದ ನೋಡಿ ವ್ಯೂ ಹೇಗಿದೆ. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾವು ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ಚಿಕ್ಕ ಹಚ್ಚ ಥರ, ಆ ರೂಟಿಂದ ಬಂದ್ವಿ ಒಳಗಡೆ. ಹಾಗೆ ಇಲ್ಲೊಂದು ಕೆಳಗಡೆ ಒಂದು ದೇವಸ್ಥಾನ ಇದೆ, ಈ ದೇವಸ್ಥಾನ ಇಲ್ಲಿ, ಅಲ್ಲಿಂದ ಮೇಲೆ ಹತ್ಕೊಂಬಂದ್ವಿ. ಬಟ್ ಮೇಲೆ ಹತ್ಕೊಂಬರೋಕ್ಕೆ ತುಂಬ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಫುಲ್ಲು ಆಫ್ ರೋಡಿಂಗ್ ಮಾಡ್ಕೊಂಬಂದ್ವಿ. ಒಂದು ಹಳೆಯ ಕಾಲದ ದೇವಸ್ಥಾನ ಥರ ಕಟ್ಟಿದ್ದಾರೆ, ಅಂದರೆ ದೇವಸ್ಥಾನ ಕಟ್ಟಿಲ್ಲ, ಸುಮ್ಮನೆ ಒಂದು ಶೆಡ್ ಹಾಕ್ಬಿಟ್ಟು ಅಲ್ಲಿ ಫುಲ್ಲು ಹೂವ ಎಲ್ಲ ಹಾಕಿದ್ದಾರೆ. ಬಟ್ ನಾಟ್ ಶ್ಯೂರ್ ಅದು ದೇವಸ್ಥಾನನ ಅಲ್ವಾ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಬಟ್ ಜಾಗ ಪ್ರಶಾಂತವಾಗಿದೆ. ಹ್ಞೂ, ಯಾವುದೋ ದೇವಸ್ಥಾನ ಇದೆ, ಕಲ್ಲೇ ಕಲ್ಲುಗಳಿಟ್ಟಿದ್ದಾರೆ. ಇಲ್ಲೇನೋ ಒಳಗಡೆ ಇದೆ ಕಣ, ಅಷ್ಟೊಂದು ಇಲ್ಲಿ ಚೆನ್ನಾಗಿ ಮಾಡಿದ್ರೆ ಫುಲ್ಲು ಭಯಂಕರವಾಗಿದೆ, ಎಕ್ಸ್ಪ್ಲೋರ್ ಮಾಡಿದ್ರೆ ಚೆನ್ನಾಗಿದೆ. ಇಲ್ಲಿದೆಲ್ಲ ಊಟ ಎಲ್ಲ ರೆಡಿ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಹಂಗಂಗೆ ಬಿಸಾಕ್ಬಿಟ್ಟೋಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಫ್ರೆಂಡ್ಸ್ ಇಲ್ಲಿ ಬಂದರೆ ನೋಡಿ ಹಾಗೆ ಬಿಟ್ಟುಕೊಂಡ್ಬಿಟ್ಟಿದ್ದಾರೆ. ನಿತಿನ ಹೊಟ್ಟೆ ಸಿಗ್ತದೆ, ನಿತಿನ ಇದೆಲ್ಲ ನೋಡಿದ್ರೆ ಹೊಟ್ಟೆ ಸಿಗ್ತದೆ. ನಿತಿನ ಏನು ತಂದಿದ್ದೀನಿ, ಏನ ತಂದಿದ್ಯಾ? ಎರಡು ಪ್ಯಾಕೆಟ್ ಬಿಸ್ಕೆಟ್ ಇದೆ, ನನಗೊಂದು ಗಗನ್ಗೊಂದು, ಮಿಕ್ಕದ್ರೆ ಪೇಪರ್ ಕೊಡ್ತೀನಿ. ಇಲ್ಲಿಗೆ ನಮ್ಮ ವೀಕೆಂಡ್ ಮುಕ್ತಾಯಗೊಂಡಿದೆ. ಮುಂದಿನ ವಾರ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಬಿ ಹ್ಯಾಪಿ ಆ್ಯಂಡ್ ಬಿ ಯೋರ್ಸೆಲ್ಫ್.